ಜಿಲ್ಲಾ ನೂತನ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ನಗರದ ಡಿಎಆರ್ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ 14 ಅಮೃತ್ ಯೋಜನೆಗಳನ್ನು ಹೊಸದಾಗಿ ಘೋಷಿಸಲಾಗಿದ್ದು, ಕೃಷಿ, ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಕೈಗಾರಿಕೆ ವಲಯವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವುದು ಇದರ ಉದ್ದೇಶವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೈಗಾರಿಕೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗಿ ಸಂಪರ್ಕ ರಸ್ತೆಗಳು, ಸೇತುವೆಗಳು, ನೂತನ ರೈಲು ಮಾರ್ಗ, ವಿಮಾನ ನಿಲ್ದಾಣ ಕಾಮಗಾರಿಗಳನ್ನು ನಿಗದಿತ ಅವಧಿಯ ಒಳಗಾಗಿ ಪೂರ್ಣಗೊಳಿಸುವ ಪಣ ತೊಡಲಾಗಿದೆ. ಜಿಲ್ಲೆಯ 6 ತಾಲೂಕುಗಳ ಕ್ರೀಡಾಂಗಣಗಳನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕುಸ್ತಿ ಮತ್ತು ವಾಲಿಬಾಲ್ ಕ್ರೀಡಾಪಟುಗಳಿಗೆ ಹಾಸ್ಟೆಲ್ಗಳನ್ನು ಈ ವರ್ಷದಿಂದ ಶಿವಮೊಗ್ಗ ನಗರದಲ್ಲಿ ಪ್ರಾರಂಭಿಸಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಸ್ವಚ್ಛ ಭಾರತ ಪರಿಕಲ್ಪನೆಯಡಿ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಘನ ತ್ಯಾಜ್ಯ ನಿರ್ವಹಣಾ ಘಟಕ ಆರಂಭಿಸಲಾಗ್ತಾ ಇದೆ. ಶಿವಮೊಗ್ಗ ನಗರಕ್ಕೆ 104 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಿನದ 24 ಗಂಟೆಯೂ ನಿರಂತರ ಕುಡಿಯುವ ನೀರು ಪೂರೈಸುವ ಯೋಜನೆ ಹಾಗೂ ಮಹಾನಗರ ಪಾಲಿಕೆ ಹೊರವಲಯದಲ್ಲಿರುವ ಬಡಾವಣೆಗಳಿಗೆ ಕುಡಿಯುವ ನೀರು ಪೂರೈಸುವ 96.5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಈಗ ಚಾಲನೆ ನೀಡಲಾಗಿದ್ದು, ಈ ಕಾಮಗಾರಿಯನ್ನ 1 ವರ್ಷದೊಳಗೆ ಪೂರ್ಣಗೊಳಿಸಲಾಗುವುದು ಎಂದರು. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ರೇಷ್ಮೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಆದರಣೀಯ ಸಚಿವರು, ಗೌರವಾನ್ವಿತ ಡಾಕ್ಟರ್ ಪಿ ಸಿ ನಾರಾಯಣಗೌಡರು, ತಿದ್ದುಪಡಿಗಳ ಪರಿಶೀಲನೆಗೆ ತೆರೆದ ಕಂಗಾರಗೊಂಡ ವಾಹನದಲ್ಲಿ ಮುನ್ನಡೀತಾ ಇದ್ದಾರೆ. ಜಿಲ್ಲಾಡಳಿತದ ಮೂಲಕ ಮಹಿಳಾ ಪೊಲೀಸ್ ತುಕಡಿ, ಶಿವಮೊಗ್ಗ ಉಪವಿಭಾಗ, ಪೊಲೀಸ್ ಬ್ಯಾಂಡ್, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ ಮಾಚೇನಹಳ್ಳಿಯ ಪೊಲೀಸ್ ಬ್ಯಾಂಡ್, ಗೃಹ ರಕ್ಷಕ ದಳ ಪುರುಷರು, ಗೃಹ ರಕ್ಷಕ ದಳ ಮಹಿಳೆಯರು, ತುಕಡಿಗಳ ವೀಕ್ಷಣೆಯ ನಂತರ ಆದರಣೀಯ ಸಚಿವರು ವೇದಿಕೆಗೆ ಧಾವಿಸ್ತಾ ಇದ್ದಾರೆ. ಗಣರಾಜ್ಯೋತ್ಸವ ಕೆಎಸ್ಆರ್ಪಿ ಮಾಚೇನಹಳ್ಳಿ 8 ಪಡೆಯ ಬ್ಯಾಂಡ್ ಮಾಸ್ಟರ್ ಶ್ರೀ ಕುಮಾರ ಸ್ವಾಮಿ ಇವರ ನೇತೃತ್ವದಲ್ಲಿ ಪೊಲೀಸ್ ಪ್ರತಿ ಮರು ದೃಢಪಡಿಸುವಂತಹ
ರಾಜು, ನಾನು ವಂದನೆ ಅಭಿನಂದನೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ, ಮತ್ತು ಅದೇ ರೀತಿ ನಮ್ಮ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ಯದ ಸಚಿವರಾದಂತ ಪೂಜಾ ಯಡಿಯೂರಪ್ಪ ಈಶ್ವರಪ್ಪರಿಗೂ ಸಹ ಆತ್ಮಪೂರ್ವಕವಾದ ವಂದನೆಗಳನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ಗೃಹ ಸಚಿವರಾದಂತ ಅರ್ಗೇಂದ್ರ ಜ್ಞಾನಂದ ಅವ್ರಿಗೂ ಅಭಿನಂದನೆಯನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ನಮ್ಮೆಲ್ಲರ ಯುವ ನೇತ, ತಂದೆಗೆ ತಕ್ಕ ಮಗ ಅಂತ ಹೇಳಿದ್ರು ತಪ್ಪಾಗ್ಲಾರು, ನಮ್ಮ ಶಿವಮೊಗ್ಗ ಸಂಸತ್ ಲೋಕಸಭಾ ಸದಸ್ಯರಾದಂತ ರಾಘವೇಂದ್ರ ಅವ್ರಿಗೂ ನಾನು ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ರುದ್ರೇಗೌಡರಿಗೂ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ಕುಮಾರ್ ಬಂಗಾರಪ್ಪರಿಗೂ ಸಹ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಪಿ ಕೆ ಸಂಗಮೇಶ್ ಅವ್ರಿಗೂ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ಅಶೋಕ್ ನಾಯ್ಕರಿಗೂ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಅರ್ಥಾಳ್ ಆಳಪ್ಪನವ್ರಿಗೂ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಐನೂರ್ ಮಂಜುನಾಥ್ ಅವ್ರಿಗೂ ಅಭಿನಂದನೆಯನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ಅರುಣ್ ಅವ್ರಿಗೂ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ಶ್ರೀಮತಿ ಸುಮಿತ್ ಮಿತ್ರ ಅಣ್ಣಪ್ಪ ಅವ್ರಿಗೂ ಸಹ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ನಾಗರಾಜ್ ಅವ್ರಿಗೂ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ಭಾರತಿ ಶೆಟ್ಟಿ ಅವ್ರಿಗೂ ಅಭಿನಂದನೆಯನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ಜಿಲ್ಲೆ ಆರು ತಾಲೂಕಿನ ಕ್ರೀಡಾಂಗಣಗಳನ್ನು ಅಭಿವೃದ್ಧಿ ಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕುಸ್ತಿ ಮತ್ತು ವಾಲಿಬಾಲ್ ಕ್ರೀಡಕ್ಕಾಗಿ ಹಾಸ್ಟೆಲ್ಗಳನ್ನು ಈ ವರ್ಷದಲ್ಲಿ ಶಿವಮೊಗ್ಗ ನಗರದಲ್ಲಿ ಪ್ರಾರಂಭಗೊಳ್ಳಲಾಗುತ್ತದೆ. ಸನ್ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಆಶಯದೊಂದಿಗೆ ಸ್ವಚ್ಛ ಭಾರತ ಪರಿಕಲ್ಪನೆಯಡಿ ಗ್ರಾಮ ಪಂಚಾಯಿತಿಗಳನ್ನ ಘನತ್ಯಾಜ್ಯ ನಿರ್ಮಾಣ ಘಟಕ ಆರಂಭಿಸಲಾಗುತ್ತದೆ. ಪ್ರತ್ಯಕ್ಷ ಸಾಲಿನಲ್ಲಿ ರು 5.29 ಕೋಟಿ ವೆಚ್ಚದಲ್ಲಿ 4409 ಶೌಚಾಲಯಗಳನ್ನು ನಿರ್ಮಿಸಲಾಗುತ್ತದೆ. ಜಿಲ್ಲೆಯ ಬಸವ ವಸತಿ ಯೋಜನೆಯಡಿ 6451 ಮನೆಗಳು ಹಾಗೂ ಅಂಬೇಡ್ಕರ್ ವಸತಿ ಯೋಜನೆಯಡಿ 1089 ಮನೆಗಳು ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಅಮೃತ ವಸತಿ ಯೋಜನೆಯಡಿ 27 ಗ್ರಾಮ ಪಂಚಾಯಿತಿಗಳನ್ನು ಸ್ವಂತ ಮನೆ ಇಲ್ಲದ ಎಲ್ಲ ಫಲಾನುಭವಿಗಳಿಗೆ ಮನೆ ನೀಡಲು ಯೋಜನೆ ರೂಪಿಸಲಾಗಿದೆ.